ಆ ಹೆಣ್ಣು ಸೊಳ್ಳೆ ರಕ್ತವನ್ನು ಹೀರದು. ಯಾಕೆ ಹೆಣ್ಣು ಸೊಳ್ಳೆ ರಕ್ತ ಹೀರುತ್ತೆ ಅಂದರೆ, ಅದು ಮೊಟ್ಟೆಯಿಟ್ಟು ಸಂತಾನೋತ್ಪತ್ತಿ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಪ್ರೋಟೀನ್ ಬೇಕಾಗಿರುತ್ತೆ. ಸಂಪೂರ್ಣ ವಿರಾಮ, ಸ್ವಲ್ಪ ಜಲಾಹಾರ ಮತ್ತು ಸುಲಭದಲ್ಲಿ ಜೀರ್ಣ ಆಗುವಂಥ ಆಹಾರ ತಗೊಂಡು ಚಿಕಿತ್ಸೆ ತಗೊಂಡ್ರೆ ಒಂದು ವಾರದಲ್ಲಿ ಗುಣ ಆಗುತ್ತೆ. ಈ ಅಸ್ಥಿಮಜ್ಜೆಯನ್ನು ಯಾವಾಗ ವೈರಸ್ ಪ್ರವೇಶಿಸಿ ಅದನ್ನು ಸೋಂಕುಂಟು ಮಾಡುತ್ತೋ ಆವಾಗ ಪ್ಲೇಟ್ಲೆಟ್ಗಳ ತಯಾರಿ ಕುಸಿಯುತ್ತೆ, ಬಿಳಿ ರಕ್ತ ಕಣಗಳ ತಯಾರಿನೂ ಕುಸಿಯುತ್ತೆ. ಯಾವಾಗ ಪ್ಲೇಟ್ಲೆಟ್ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೋ ಆವಾಗ ಒಳಗಡೆ ಆಂತರಿಕವಾಗಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಒಂದು 2 ವರ್ಷದ ಹಿಂದೆ ಕೋವಿಡ್ ನಮ್ಮನ್ನು ಸಿಕ್ಕಾಪಟ್ಟೆ ಆತಂಕಗೊಳಿಸಿ ಬಾಧಿಸಿತ್ತು, ಅದಕ್ಕೆಲ್ಲ ತುಂಬ ಟೆನ್ಷನ್ ಮಾಡ್ಕೊಂಡಿದ್ವಿ. ಆದರೆ ಈ ವರ್ಷ ಹೆಚ್ಚು ಕಡಿಮೆ ಅದೇ ತರಹದ ಆತಂಕ, ಅದೇ ತರಹದ ಪರಿಸ್ಥಿತಿ, ಡೆಂಗಿ ಅನ್ನುವ ಜ್ವರದ ಬಗ್ಗೆ ನಾವು ಕಾಣ್ತಾ ಇದ್ದೀವಿ. ಸಾಧಾರಣ ಈ ಹೊತ್ತಲ್ಲಿ ನಮ್ಮ ಎಲ್ಲ ಕ್ಲಿನಿಕ್ಗಳು ಥಂಡಿ ಜ್ವರದ ಪೇಷೆಂಟಿಂದ ತುಂಬ್ಕೊಂಡಿರ್ತಿತ್ತು, ಅಥವಾ ವಾಂತಿ ಡಿಸೆಂಟ್ರಿ ಪೇಷೆಂಟು, ಆಸ್ಥಮ್ಯಾಟಿಕ್ಸು ಅವ್ರಗಳಿಂದ ತುಂಬಿರೋದು. ಆದರೆ ಈ ಸಲ ಥಂಡಿ ಜ್ವರದ ಪೇಷೆಂಟಿನ ಬದಲು ಜ್ವರ ಗಿರ ಏನು ಸಿಕ್ಕಾಪಟ್ಟೆ ಜ್ವರ ಇರುವ ಥಂಡಿ ಇಲ್ಲದಂತಹ ಡೆಂಗಿ ಜ್ವರದ ಪೇಷೆಂಟಿಂದ ತುಂಬ್ಕೊಂಡಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಡೆಂಗಿ ಜ್ವರ ಇಷ್ಟು ವ್ಯಾಪಕವಾಗಿ ವರ್ಷದಿಂದ ವರ್ಷಕ್ಕೆ ಬರ್ತಾನೆ ಇದೆ, ಇದೇ ನಮಗೆ ಕೋವಿಡ್ ಥರ ಹೊಸ ಸೋಂಕಲ್ಲ. ತುಂಬ ದಿವಸದಿಂದ ಇದು ನಮ್ಮ ನಡುವೆ ಇರುವಂಥದ್ದು, ನಾವು ಆ ಹೆಸರನ್ನು ಕೇಳ್ತಾನೆ ಇರುವಂಥದ್ದು. ನಮ್ಮ ಮಧ್ಯೆ ಹಲವಾರು ಜನ ಇದಕ್ಕೆ ತುತ್ತಾಗಿರೋರಿದ್ದಾರೆ, ಅದಕ್ಕೆ ಔಷಧ ತಗೊಂಡಿರೋರಿದ್ದಾರೆ. ಆದರೂ ಇವತ್ತಿಗೂ ಡೆಂಗಿಯ ಬಗ್ಗೆ ಒಂದು ಸಂಪೂರ್ಣವಾಗಿರುವ, ಸಮಗ್ರವಾಗಿರುವ, ಅಥವಾ ತುಂಬ ವಿವರ ಅಲ್ದಿದ್ರೂ ಸಹ ಎಷ್ಟು ಬೇಕೋ ಅಷ್ಟು ಮಾಹಿತಿಯ ಕೊರತೆ ನಮ್ಮ ಮಧ್ಯೆ ಇದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಅಷ್ಟೇ ಅಲ್ಲ, ಅತಿ ಮಾಹಿತಿ ಕೆಲವು ಸಲ ತಪ್ಪು ಮಾಹಿತಿ ಹರಡಕ್ಕೂ ಸಹ ಕಾರಣ ಆಗಿದೆ ಅಂತ ಅನಿಸುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಪ್ರತಿನಿತ್ಯ ನೋಡುವ ಪೇಷೆಂಟ್ಗಳು, ನಾನು ಕೊಡುವ ಸಲಹೆಗಳು, ನೋಡ್ತಾ ಇರುವಂತಹ ಅಪಾಯಗಳು, ಆಗ್ತಾ ಇರುವಂತಹ ಪರಿಣಾಮಗಳು, ಅದೆಲ್ಲದರ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ಡೆಂಗಿ ಬಗ್ಗೆ, ಸೊಳ್ಳೆ ಬಗ್ಗೆ, ಲಸಿಕೆ ಬಗ್ಗೆ, ಅದನ್ನು ತಡೆಗಟ್ಟುವ ಬಗ್ಗೆ ಎಲ್ಲರ ಜೊತೆ ಹಂಚಿಕೊಳ್ಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸಣ್ಣ ಮಾತುಕತೆಯನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಡೆಂಗಿ ಅನ್ನುವಂಥದ್ದು ಒಂದು ವೈರಸ್ಸಿಂದ ಬರುವಂತಹ ಕಾಯಿಲೆ, ಟೋಗಾ ವೈರಸ್ ಅನ್ನುವ ಗುಂಪಿನ ವೈರಸ್ಸಿಂದ ಬರುವಂತಹ ಕಾಯಿಲೆ. ಮೈ ಮೇಲೆ ಬಿಳಿ ಕಪ್ಪು ಪಟ್ಟೆ ಇರುವಂತಹ ಹುಲಿ ಸೊಳ್ಳೆ ಅಂತ ಕರೀತಾರೆ, ಏಡಿಸ್ ಗುಂಪಿನ ಸೊಳ್ಳೆಗಳು. ಅದು ಏಡಿಸ್ ಈಜಿಪ್ಟ ಇರ್ಬೋದು, ಏಡಿಸ್ ಆಲ್ಡೋಪಿಕ್ಟಸ್ ಇರ್ಬೋದು, ಇನ್ನೂ ಒಂದೆರಡು ತಳಿಗಳಿರ್ಬೋದು. ಅಂಥ ತಳಿಯ ಸೊಳ್ಳೆಗಳಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಜ್ವರ ಬಂದಿರುವಂತಹ ರೋಗಿಗೆ ಜ್ವರ ಬರುವ 2 ದಿನ ಮುಂಚೆ, ಜ್ವರ ಬಂದ 2 ದಿನ ನಂತರ ಆ ರೋಗಿಯ ರಕ್ತದಲ್ಲಿ ಸಿಕ್ಕಾಪಟ್ಟೆ ವೈರಾಣುಗಳು ತುಂಬ್ಕೊಂಡಿರ್ತವೆ. ಆ ರೀತಿ ವೈರಾಣುಗಳು ಇರುವಾಗ ಒಂದು ಸೊಳ್ಳೆ ಆ ವ್ಯಕ್ತಿಗೆ ಕಚ್ಚಿದರೆ, ಆ ರೋಗಿಗೆ ಕಚ್ಚಿದರೆ, ಅದರ ಬಾಯಿಯ ಮುಖಾಂತರ ವೈರಸ್ ಸೊಳ್ಳೆಯ ದೇಹವನ್ನು ಪ್ರವೇಶಿಸುತ್ತೆ. ಸೊಳ್ಳೆಯ ಕರುಳಿನಿಂದ ಸೊಳ್ಳೆಯಲ್ಲಿ ಒಂದು 4-6 ದಿವಸಗಳಲ್ಲಿ ವಂಶಾಭಿವೃದ್ಧಿಯನ್ನು ಮಾಡಿಕೊಂಡು 1 ವಾರದ ನಂತರ ಸೊಳ್ಳೆಯ ಲಾಲಾರಸ ಗ್ರಂಥಿಯ ತನಕನೂ, ಬಾಯಿಯ ತನಕನೂ ವೈರಸ್ ಬರುತ್ತೆ. ಅಂತಹ ಸೊಳ್ಳೆ ಮುಂದೆ ಎಷ್ಟೇ ಸಲ ಎಷ್ಟೇ ಮನುಷ್ಯರನ್ನು ಕಚ್ಚಿದರೂ ಸಹ ಅದು ತನ್ನ ದೇಹದಲ್ಲಿರುವ ಡೆಂಗಿ ವೈರಸ್ಸನ್ನು ಆ ವ್ಯಕ್ತಿಗೆ ಹರಡ್ತಾ ಇರುತ್ತೆ. ಆ ಹೆಣ್ಣು ಸೊಳ್ಳೆ ರಕ್ತವನ್ನು ಹೀರದು. ಯಾಕೆ ಹೆಣ್ಣು ಸೊಳ್ಳೆ ರಕ್ತ ಹೀರುತ್ತೆ ಅಂದರೆ, ಅದು ಮೊಟ್ಟೆಯಿಟ್ಟು ಸಂತಾನೋತ್ಪತ್ತಿ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಪ್ರೋಟೀನ್ ಬೇಕಾಗಿರುತ್ತೆ. ಅದಕ್ಕೆ ತುಂಬ ಸಶಕ್ತವಾಗಿರುವ ಪ್ರೋಟೀನ್ ರಕ್ತದಲ್ಲಿ ಸಿಕ್ಕೋದ್ರಿಂದ ಅದು ರಕ್ತ ಶೋಧ ಮಾಡ್ತಾ ವ್ಯಕ್ತಿಗಳನ್ನು ಹುಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ಹುಡ್ಕೊಂಡು ಹೋಗುವಾಗ ಅಕಸ್ಮಾತ್ ಡೆಂಗಿ ಇರುವಂತಹ ವ್ಯಕ್ತಿಗೆ ಆ ಸೊಳ್ಳೆ ಕಚ್ಚಿದ್ದೇ ಆದರೆ ಅದು ಆ ಸೊಳ್ಳೆಯಿಂದ ಇನ್ಫೆಸ್ಟ್ ಆಗಿ ಒಂದು ಸಲ ವೈರಸ್ ಅದರ ದೇಹವನ್ನು ಪ್ರವೇಶಿಸಿದ ಮೇಲೆ ಆ ಸೊಳ್ಳೆ ಸಾಯೋವರೆಗೂ ಎಷ್ಟು ಜನರಿಗೆ ಕಚ್ಚುತ್ತೋ ಅಷ್ಟು ಜನರಿಗೂ ಡೆಂಗಿ ವೈರಸ್ಸನ್ನು ಹರಡುತ್ತೆ. ಆದರೆ ಅದಕ್ಕೆ ಮಾತ್ರ ಡೆಂಗಿಯಿಂದ ಯಾವ ಕಾಯಿಲೆಯೂ ಬರುವುದಿಲ್ಲ, ಸೊಳ್ಳೆ ಆರಾಮಾಗಿ ಇರುತ್ತೆ. ಸೊ ಈ ರೀತಿಯಾಗಿ ಸೊಳ್ಳೆಯಿಂದ ಆರೋಗ್ಯ, ಈ ವ್ಯಕ್ತಿಗೆ ಕಚ್ಚಿರುವ ಸೊಳ್ಳೆ, ರೋಗಿಗೆ ಕಚ್ಚಿರುವ ಸೊಳ್ಳೆ, ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದ ಕೂಡಲೇ ಅವರ ಚರ್ಮದ ಮುಖಾಂತರ ಡೆಂಗಿಯ ವೈರಸ್ ಆರೋಗ್ಯವಂತ ಮನುಷ್ಯರ ದೇಹವನ್ನು ಪ್ರವೇಶ ಮಾಡುತ್ತೆ. ಮಾಡಿದ ಕೂಡಲೇ ನಮ್ಮ ಚರ್ಮದಲ್ಲಿರುವಂತಹ ಒಂದು ರಕ್ಷಣಾ ವ್ಯವಸ್ಥೆ ಏನಿದೆಯಲ್ಲ, ಲ್ಯಾಂಗರ್ ಹ್ಯಾಂಡ್ ಸೆಲ್ ಇರ್ಬೋದು, ಮತ್ತೊಂದಿರ್ಬೋದು, ಅವೆಲ್ಲ ಓ ಯಾವುದೋ ಒಂದು ವೈರಸ್ ನಮ್ಮ ದೇಹವನ್ನು ಎಂಟ್ರ್ ಮಾಡ್ತು, ನಾವಿವಾಗ ಸನ್ನದ್ಧ ಆಗಬೇಕು ಅಂತ ಅದನ್ನು ಎಂಗಲ್ಫ್ ಮಾಡ್ತವೆ. ಹತ್ತಿರದಲ್ಲೇ ಇರುವಂಥ ಲಿಂಫ್ ನೋಡಿಗೆ ಹೋಗುತ್ತೆ, ಅದು ಬ್ಲಡ್ ಸ್ಟ್ರೀಮಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಯಾವುದೇ ಒಂದು ಪ್ಯಾರಾಸೈಟ್ ಅಥವಾ ರೋಗಾಣು ನಮ್ಮ ದೇಹದ ಒಳಗಡೆ ಬಂದು ಕೂಡಲೇ ನಮ್ಮ ದೇಹದ್ದು ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇದೆ. ಏನಪ್ಪ ಅಂದರೆ, ಈ ಇಡೀ ದೇಹದ ಟೆಂಪ್ರೇಚರನ್ನು ಏರಿಸಿ ಆ ರೋಗಾಣನ ಕೊಲ್ಲಕ್ಕೆ ನೋಡೋದು. ಜ್ವರ ಅಂದರೆ ಏನು? ಜ್ವರ ಈಸ್ ಎ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ಆಫ್ ಅವರ್ ಬಾಡಿ. ನಮ್ಮ ದೇಹದ ಒಂದು ರಕ್ಷಣಾ ಕ್ರಿಯೆ ಜ್ವರ ಅಂತಂದರೆ, ಆ ದೇಹದ ಟೆಂಪ್ರೇಚರನ್ನು ಏರಿಸಿ ಆ ಮೂಲಕ ನಮ್ಮ ದೇಹ ಪ್ರವೇಶಿಸಿದ ರೋಗಾಣವನ್ನು ಕೊಲ್ಲಕ್ಕೆ ನಮ್ಮ ದೇಹ ಹೂಡುವಂಥ ತಂತ್ರ.
ಸೊ ಹಾಗಾಗಿ ಸಿಕ್ಕಾಪಟ್ಟೆ ಜ್ವರ ಬರುತ್ತೆ. ಇದನ್ನು ಆ್ಯಕ್ಚುಲಿ ಬ್ರೇಕ್ ಬೋನ್ ಫೀವರ್ ಅಂತ ಕರೀತಾರೆ. ಅಂದರೆ ಮೂಳೆ ಮುರಿದು ಹೋಗುವಂಗೆ. ಪೇಷಂಟ್ ಹಂಗೆ ಹೇಳೋದು, ಮಲಗುವಾಗ ಆರಾಮ್ ಮಲ್ಕೊಂಡಿದ್ರೆ ಅಮ್ಮ ರಾತ್ರಿ 3 ಗಂಟೆಗೆ ಬಂತು ನೋಡಿ ಮೈ ಕೈ ಹೊಂದಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಜ್ವರ, ಮೂಳೆ ಮುರಿದಂಥ ಜ್ವರ, ಮೈ ಕೈ ಮುರಿದಂಥ ಸಿಕ್ಕಾಪಟ್ಟೆ ಜ್ವರ, 104 ಡಿಗ್ರಿಯ ತನಕನು ಸಿಕ್ಕಾಪಟ್ಟೆ ಜ್ವರ ಬರುತ್ತೆ. ಆದರೆ ಇಲ್ಲೇ ಒಂದು ವಿಷಯನ ಹೇಳಬೇಕು, ರೋಗಿಯಿಂದ ರೋಗಿಯ ರಕ್ತವನ್ನು ಹೀರಿದ ಸೊಳ್ಳೆಯಿಂದ ಕಚ್ಚಿಸ್ಕೊಂಡಿರುವ ಎಲ್ಲರಿಗೂ ಏನು ಡೆಂಗಿ ರೋಗ ಬರಲ್ಲ. ಬಂದರೂ ಸಹ ಬಂದಿರೋ ಎಲ್ಲರಿಗೂ ಸಿವಿಯರ್ ಆಗೋದು ಇಲ್ಲ. ಸೊಳ್ಳೆಯಿಂದ ಕಚ್ಚಿಸ್ಕೊಂಡ ಮೇಲೆ, ರೋಗಿಯ ರಕ್ತದ ಹೀರಿದ ಸೊಳ್ಳೆಯಿಂದ ಕಚ್ಚಿಸ್ಕೊಂಡ ಮೇಲೆ ಜ್ವರ ಬಂದರೂ ಸಹ 80% ರೋಗಿಗಳಿಗೆ ಎಷ್ಟು ಸಣ್ಣ ಮೈಕೈ ನೋವು ತಲೆನೋವು ಜ್ವರ ಬರುತ್ತೆ ಅಂತಂದರೆ ಅವ್ರಿಗೇನೋ ಆಗಿದೆ ಅಂತಲೂ ಗೊತ್ತಾಗಲ್ಲ. ಏನೋ ಒಂದು ದಿವಸ ಅಯ್ಯೋ ಸಿಕ್ಕಾಪಟ್ಟೆ ಮೈಕೈ ನೋವಾಯಿತು, ತಲೆನೋವಾಯಿತು, ಒಂದು ಕ್ರೋಸಿನ್ ನುಂಗ್ದೆ ಇನ್ನೇನೋ ನುಂಗ್ದೆ ಕಡಿಮೆ ಆಗಿಬಿಡುತ್ತೆ. 80% ಜನರಲ್ಲಿ ಹೆಚ್ಚು ಅಪಾಯ ಇಲ್ಲದೆ ಕಡಿಮೆ ಆಗಿಬಿಡುತ್ತೆ ಆ ವೈರಸ್ ನಮ್ಮ ದೇಹವನ್ನು ಪ್ರವೇಶ ಮಾಡಿದರೂ ಸಹ. 15% ಪೇಷೆಂಟ್ಗಳಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯ, ಈಗ ನಾನು ಹೇಳಿದ್ನಲ್ಲ ಬ್ರೇಕ್ ಬೋನ್ ಫೀವರ್ ಅಂತ, ಆ ಥರ ತುಂಬ ಜ್ವರ ಬಂದು, ಚಳಿ ಬಂದು, ನಡುಕ ಬಂದು, ತಲೆನೋವು, ಕಣ್ಣು ನೋವು, ಬೆನ್ನು ನೋವು, ವಾಂತಿ, ವಾಕರಿಕೆ ಬಂದಂಗೆ ಆಗೋದು, ಊಟ ಸೇರಲ್ಲ, ಹೊಟ್ಟೆ ನೋವು, ಮತ್ತು ಎಲ್ಲೆಲ್ಲೋ ಲಿಂಫ್ ನೋಡ್ಸ್ ಅಂತ ನಾವು ಹೇಳ್ತೀವಲ್ಲ ಗಳಲ್ಲಿ ಅಂತ ಹೇಳ್ತೀವಲ್ಲ, ದುಗ್ಧರಸ ಗ್ರಂಥಿಗಳು ಅದೆಲ್ಲ ದಪ್ಪಾಗೋದು, ಸೊ ಈ ರೀತಿಯಾಗಿ ನಾನಾ ಸಿಂಪ್ಟಮ್ಗಳು 15% ರೋಗಿಗಳಲ್ಲಿ ಕಾಣುತ್ತೆ. ಈ 15% ರೋಗಿಗಳಲ್ಲೂ ಸಹ ಇಂಥ ಎಲ್ಲ ರೋಗ ಲಕ್ಷಣಗಳು 1 ವಾರದಲ್ಲಿ ಕಡಿಮೆ ಆಗಿಬಿಡ್ತವೆ. 1 ವಾರದಲ್ಲಿ ನಾವೇನು ದೊಡ್ಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗಬೇಕು, ತಜ್ಞರ ಹತ್ರ ಹೋಗಬೇಕಂತಲೂ ಇಲ್ಲ. ಒಂದು ಪ್ರಥಮ ಚಿಕಿತ್ಸೆ ಜ್ವರಕ್ಕೆ ಅಂತ ನಾವೇನು ಹೇಳಿ ಒಂದು ಕ್ಲಿನಿಕ್ಕಿಗೆ ಹೋಗಿ ತಗೊಳ್ತೀವಲ್ಲ ಅಷ್ಟೇ ಸಾಕಾಗುತ್ತೆ. ಸಂಪೂರ್ಣ ವಿರಾಮ, ಸ್ವಲ್ಪ ಜಲಾಹಾರ ಮತ್ತು ಸುಲಭದಲ್ಲಿ ಜೀರ್ಣ ಆಗುವಂಥ ಆಹಾರ ತಗೊಂಡು ಚಿಕಿತ್ಸೆ ತಗೊಂಡ್ರೆ 1 ವಾರದಲ್ಲಿ ಗುಣ ಆಗುತ್ತೆ. ಆದರೆ 5% ಪೇಷೆಂಟ್ಗಳಲ್ಲಿ ಇದು ಡೆಂಗಿ ಹೆಮರೇಜಿಕ್ ಫೀವರ್ ಅಂತ ಕರೀತಾರೆ, ಅಥವಾ ತೀವ್ರ ಸ್ವರೂಪದ ಡೆಂಗಿ ಅಂತ ಏನು ಕರೀತಾರೋ, 5% ರೋಗಿಗಳಲ್ಲಿ ಇದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಈ ತೀವ್ರ ಸ್ವರೂಪ ಪಡ್ಕೊಳ್ಳೋದು ಅಂದರೆ ಏನು, ಈ ಡೆಂಗಿ ಅನ್ನುವ ವೈರಸ್ ನಮ್ಮ ದೇಹವನ್ನು ಪ್ರವೇಶಿಸಿದಾಗ ನಾನಾಗಲೇ ಹೇಳ್ದಂಗೆ ಚರ್ಮದಿಂದ ಅದು ದುಗ್ಧರಸ ಗ್ರಂಥಿಗಳಿಗೆ ಹೋಗುತ್ತೆ, ಆಮೇಲೆ ನಮ್ಮ ಬ್ಲಡ್ ಸ್ಟ್ರೀಮ್ ಅಥವಾ ನಮ್ಮ ರಕ್ತನಾಳದ ವ್ಯೂಹವನ್ನು ಇದು ಎಂಟರ್ ಆಗುತ್ತೆ. ಎಂಟರ್ ಆದಮೇಲೆ ಇದು ಯಾವ ದೇಹದ ಯಾವ ಭಾಗವನ್ನು ಬೇಕಾದರೂ ಅಫೆಕ್ಟ್ ಮಾಡ್ಬೋದು. ಯಾರಿಗೆ 80% ಹಾಗೆ ಕಡಿಮೆ ಆಗೋಯ್ತು, ಇನ್ಯಾರಿಗೆ 15% ಸಿವಿಯರ್ ಜ್ವರ ಬಂತು, ಮತ್ತು 5% ಅತಿ ತೀವ್ರ ಯಾರಿಗಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಮುಂಚೆ ಡಾಕ್ಟ್ರಿಗೂ ಹೇಳೋಕ್ಕಾಗಲ್ಲ, ಪೇಷೆಂಟ್ಗಳಿಗೂ ಗೊತ್ತಾಗಲ್ಲ, ಸೊಳ್ಳೆಗೂ ಗೊತ್ತಿರಲ್ಲ, ವೈರಸ್ಸಿಗೂ ಗೊತ್ತಿರಲ್ಲ, ಯಾರಿಗೆ ಹೆಂಗಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಎಷ್ಟು ಸಲ ಸೊಳ್ಳೆ ಹತ್ರ ಕಚ್ಚಿಸ್ಕೊಂಡ್ವಿ, ಸೊಳ್ಳೆ ಎಷ್ಟು ವೈರಸ್ಸನ್ನು ನಮ್ಮ ದೇಹದೊಳಗೆ ಬಿಟ್ಟಿದೆ, ಸೊಳ್ಳೆ ವೈರಸ್ಸನ್ನು ನಮ್ಮ ದೇಹದಲ್ಲಿ ಬಿಟ್ಟವಾಗ ನಮ್ಮ ಇಮ್ಯೂನ್ ಸಿಸ್ಟಮಿನ ಗತಿ ಏನಾಗಿದೆ, ಇದಕ್ಕಿಂತ ಮುಂಚೆ ನಮ್ಗೆ ಯಾವುದಾದ್ರು ವೈರಸ್ ಇನ್ಫೆಕ್ಷನ್ ಆಗಿತ್ತಾ, ಅಥವಾ ನಮಗೇನಾದರೂ ಡಯಾಬಿಟಿಸು, ಕ್ಯಾನ್ಸರು, ಬೇರೆ ಕಾಯಿಲೆಗಳಿದ್ದು ಆಗಲೇ ನಮ್ಮ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿದೆಯಾ, ಇಂಥ ಹಲವಾರು ಫ್ಯಾಕ್ಟರ್ಗಳು, ಅಥವಾ ಒಂದ್ಸಲ ಆಗಲೇ ಡೆಂಗಿ ಆಗೋಗಿದೆಯಾ, ಬೇರೆ ಯಾವುದಾದ್ರು ವೈರಲ್ ಇನ್ಫೆಕ್ಷನ್ ಆಗೋಗಿದೆಯಾ, ಮುಂತಾದ ಹಲವಾರು ಅಂಶಗಳು ನಮಗೆ ಎಂತಹ ಡೆಂಗಿ ಜ್ವರ ಬರುತ್ತೆ ಅನ್ನೋದನ್ನು ನಿರ್ಧಾರ ಮಾಡ್ತವೆ. 5% ಪೇಷೆಂಟ್ಗಳಲ್ಲಿ ಸಾಧಾರಣವಾಗಿ ಬೇರೆ ಇನ್ಯಾವುದೋ ಕಾಯಿಲೆ ಇರುವಂಥವರು, ಡಯಾಬಿಟಿಸು, ಕ್ಯಾನ್ಸರು, ಅಥವಾ ಆಲ್ಕೋಹಾಲ್ ಎಣ್ಣೆ ಕುಡಿಯೋರು, ಮೊದಲೇ ಅವ್ರ ಲಿವರ್ ಎಲ್ಲ ಹಾಳಾಗೋಗ್ಬಿಟ್ಟಿರುತ್ತೆ ಅಂಥವರು, ಅಥವಾ 5 ವರ್ಷಕ್ಕಿಂತ ಸಣ್ಣ ಮಕ್ಕಳು, ಅಥವಾ ರಕ್ತಸ್ರಾವ ಆಗಿ ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಇರುವಂತಹ ಹೆಣ್ಮಕ್ಕಳು, ಸೊ ಇಂಥ ಕೆಲವು ಪೇಷೆಂಟ್ಗಳಲ್ಲಿ ಏನಾಗುತ್ತೆ, 5% ಸಿವಿಯರ್ ಜ್ವರ ತಾಗುತ್ತೆ. ಆವಾಗ ಅದು ಲಿವರಿಗೆ ಹೋಗಿ ಲಿವರಿನ ಉರಿಯೂತ ಆಗುತ್ತೆ, ಲಿವರು ಊದ್ಕೊಂಡು ಕೂಡಲೇ ಊಟ ಸೇರಲ್ಲ, ವಾಂತಿ ಶುರುವಾಗುತ್ತೆ, ಜಾಂಡೀಸ್ ಅಂತ ನಾವೇನು ಹೇಳ್ತೀವಲ್ಲ ಅದರ ಲಕ್ಷಣಗಳು ಕಂಡು ಬರ್ತವೆ. ಸ್ಪ್ಲೀನ್ ಅಂತ ಹೇಳ್ತೀವಿ ಅದು ಗುಲ್ಮ, ಅದು ಕೂಡ ದೊಡ್ಡಾಗುತ್ತೆ, ಹೆಚ್ಚೆಚ್ಚು ಪ್ಲೇಟ್ಲೆಟ್ಗಳು ತಯಾರಾಗಿರುವ ಪ್ಲೇಟ್ಲೆಟ್ಗಳು ಹೆಚ್ಚು ಕಡಿಮೆ 1/3 ನಮ್ಮ ಗುಲ್ಮದಲ್ಲಿ ಶೇಖರ ಆಗಿರುತ್ತೆ, ಮುಂದೆ ಏನಾದರೂ ಬೇಕಾದರೆ ಇರಲಿ ಅಂತ. ಸೊ ಅದನ್ನು ಗುಲ್ಮ ನಾಶ ಮಾಡೋದ್ರಿಂದ ಅದು ಕೂಡ ಬೆಳೆದು ದೊಡ್ಡಾಗುತ್ತೆ, ಮತ್ತು ಪ್ಲೇಟ್ಲೆಟ್ ಸಂಖ್ಯೆ ಇಳಿಮುಖ ಆಗುತ್ತೆ. ಅಷ್ಟೇ ಅಲ್ಲದೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ, ಅಂದರೆ ಅಸ್ಥಿ ಮಜ್ಜೆ, ಎಲುಬಿನ ಒಳಗಡೆ ಅಸ್ಥಿ ಮಜ್ಜೆ ಇರುತ್ತೆ. ನಮ್ಮ ಎಲ್ಲ ಬ್ಲಡ್ ಸೆಲ್ಸ್ ತಯಾರಾಗೋದು ಅಸ್ಥಿ ಮಜ್ಜೆಯ ಒಳಗೆ, ಅದು ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಪ್ಲೇಟ್ಲೆಟ್ಸ್ ಇವೆಲ್ಲವೂ ಅಸ್ಥಿ ಮಜ್ಜೆಯ ಒಳಗೆ ತಯಾರಾಗೋದು. ಈ ಅಸ್ಥಿ ಮಜ್ಜೆಯನ್ನು ಯಾವಾಗ ವೈರಸ್ ಪ್ರವೇಶಿಸಿ ಅದನ್ನು ಸೋಂಕುಂಟು ಮಾಡುತ್ತೋ ಆವಾಗ ಪ್ಲೇಟ್ಲೆಟ್ಗಳ ತಯಾರಿ ಕುಸಿಯುತ್ತೆ, ಬಿಳಿ ರಕ್ತಕಣಗಳ ತಯಾರಿನೂ ಕುಸಿಯುತ್ತೆ. ಆದರೆ ಇರುವ ಪ್ಲೇಟ್ಲೆಟ್ಗಳನ್ನು ಸ್ಪ್ಲೀನ್ ನಾಶನೂ ಮಾಡುತ್ತೆ, ಅದರ ತಯಾರಿನೂ ಕುಸಿದವಾಗ ಪ್ಲೇಟ್ಲೆಟ್ ಕಣಗಳ ಸಂಖ್ಯೆ ನಿಧಾನ ಇಳಿಮುಖ ಆಗ್ತಾ ಬರುತ್ತೆ.
ಈ ಪ್ಲೇಟ್ಲೆಟ್ ಕಡಿಮೆ ಆಗೋದು ಅನ್ನೋದು ಇತ್ತೀಚೆಗೆ ತುಂಬ ಒಬ್ಬರೊಬ್ಬರು ಒಂದೊಂದು ಹೇಳ್ತಾರೆ, ಮತ್ತು ಜನರಿಗೂ ತುಂಬ ಗೊಂದಲ. ಏನೆಲ್ಲ ಗೂಗಲ್ ಮಾಡಿದ್ದು ಪ್ಲೇಟ್ಲೆಟ್ ಅಂದರೆ ಏನು, ಪ್ಲೇಟ್ಲೆಟ್ ಕಮ್ಮಿ ಆದರೆ ಏನಾಗುತ್ತೆ, ಹೆಚ್ಚಾಗಕ್ಕೆ ಏನು ಮಾಡಬೇಕು, ಇದ್ರ ಬಗ್ಗೆ ಒಂಚೂರು ಮಾಹಿತಿನ ಹೇಳಲೇಬೇಕು. ನಮ್ಮ ರಕ್ತದಲ್ಲಿ ಬಿಳಿಯ ರಕ್ತಕಣ, ಕೆಂಪು ರಕ್ತಕಣ, ಪ್ಲೇಟ್ಲೆಟ್ಗಳು ಅಂತ ಇರ್ತವೆ. ಬಿಳಿಯ ರಕ್ತಕಣ ಅನ್ನುವಂಥದ್ದು ಒಂದು ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಇದ್ದಂಗೆ ನಮ್ಮ ದೇಹಕ್ಕೆ. ಈ ಪ್ಲೇಟ್ಲೆಟ್ಗಳ ಮುಖ್ಯ ಕೆಲಸ ಏನು ಅಂತಂದರೆ, ನಮ್ಮ ದೇಹದಲ್ಲಿ ರಕ್ತ ಅದು ಹೊರಗಡೆ ಏನಾದರೂ ಕೊಯ್ದು ಗಾಯ ಆದವಾಗ ಆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡುವಂಥದ್ದು. ಈಗ ಒಂದು ಗಾಯ ಆಯಿತು ಅಂತ ಇಟ್ಕೊಳ್ಳಿ, ನಾವು ಅದಕ್ಕೆ ಚಾಪುಡಿನೋ ಅರಿಶಿನೋ ಬ್ಯಾಂಡೇಜೋ ಏನು ಮಾಡಿದಿದ್ರೆ ಒಂದೇ ಸಮ ರಕ್ತ ಹೊರದೋಗ್ಬಿಡುತ್ತೆ. ಹಾಗಾದರೆ ಯಾವುದೋ ಮೇಜರ್ ಬ್ಲಡ್ ವೆಸಲ್ಗಳನ್ನು ಕೊಯ್ದರೆ ಬಿಟ್ಟರೆ ಸಣ್ಣ ಪುಟ್ಟ ಗಾಯಗಳು ಕಟ್ಟುಗಳು ಅದರೊಳಗೆಲ್ಲ ರಕ್ತ ಹೊರಗೆ ಹರಿದು ಗಾಳಿಯ ಸಂಪರ್ಕಕ್ಕೆ ಬಂದು ಕೂಡಲೇ ಆ ರಕ್ತ ಹೆಪ್ಪುಗಟ್ಟುವಂಥ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ನಮ್ಮ ದೇಹದಲ್ಲಿದೆ. ಹಾಗೆಯೇ ನಮ್ಮ ದೇಹದ ಒಳಭಾಗದಲ್ಲೂ ರಕ್ತ ಎಲ್ಲೆಲ್ಲೋ ಹೊರದು ರಕ್ತನಾಳದಿಂದ ಹೊರಗೆ ಹೋಗಿ ರಕ್ತಸ್ರಾವ ಆಗದೇ ಇರೋ ಹಾಗೆ ಒಂದು ಮೆಕ್ಯಾನಿಸಮ್ ನಮ್ಮ ದೇಹದಲ್ಲಿದೆ. ಅದರ ಮುಖ್ಯ ರೂವಾರಿ ಪ್ಲೇಟ್ಲೆಟ್. ಯಾವಾಗ ಪ್ಲೇಟ್ಲೆಟ್ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೋ ಆವಾಗ ಒಳಗಡೆ ಆಂತರಿಕವಾಗಿ ರಕ್ತಸ್ರಾವ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.